ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. SSLC ಫಲಿತಾಂಶದ ಬಗ್ಗೆ ಸಾಕಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು. ದಿನಕ್ಕೊಂದು ಡೇಟಾನ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಶಿಕ್ಷಣ ಸಚಿವರೇ ಖುದ್ದಾಗಿ ಅವರು ಒಂದು ಡೇಟಾನ ಹೇಳಿದ್ದಾರೆ, ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಚಾನಲ್ಗೆ ನೀವಿನ್ನು ಹೊಸಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ನ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ನ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ಇದೇ ರೀತಿ ಅಪ್ಡೇಟ್ಗಳು ಕೂಡ ಬರ್ತಾ ಹೋಗ್ತದೆ. ನಂತರ ಮೇನ್ ನೋಡೋದಿದ್ದರೆ, ನಮಗೆ ಕರ್ನಾಟಕ SSLC ರಿಸಲ್ಟ್ 2022 May 19 SSLC ಫಲಿತಾಂಶ ಸಾಧ್ಯತೆ ಅಂತೇಳಿ ಶಿಕ್ಷಣ ಸಚಿವರು May 19 ಕೊಡುವ ಸಾಧ್ಯತೆ ಇದೆ ಅಂತೇಳಿ ತಿಳಿಸಿರುತ್ತಾರೆ. May 15 ವೇಳೆ ನಿರೀಕ್ಷಿಸಿದ್ದು SSLC ಮೌಲ್ಯಮಾಪನದಲ್ಲಿ ಸಣ್ಣಪುಟ್ಟ ದೋಷಗಳಾಗಿದ್ದಾವೆ. ಇದಕ್ಕಾಗಿ 3-4 ದಿನ ತಡ ಆಗ್ತಿದೆ. ಸಣ್ಣಪುಟ್ಟ ದೋಷಗಳಿಂದ 3-4 ದಿನ ರಿಸಲ್ಟ್ ತಡ ಆಗ್ತಿದೆ. May 19 ಹೊತ್ತಿಗೆ ರಿಸಲ್ಟನ್ನು ಪ್ರಕಟ ಮಾಡುವ ಸಾಧ್ಯತೆ ಇದೆ ಅಂತೇಳಿ ತಿಳಿಸಿರುತ್ತಾರೆ. ನಂತರ ಅವರು ಏನು ಹೇಳಿದ್ದಾರೆ ಅಂದರೆ, ಪರೀಕ್ಷಾ ಫಲಿತಾಂಶವನ್ನು ದಿನಾಂಕ ಸಮಯ ಎಲ್ಲ ಮಾಹಿತಿಯನ್ನು ನಿಮಗೆ SSLC ವೆಬ್ಸೈಟಲ್ಲಿ ಅಥವಾ KRResult.NIC.in ನೀವು ಚೆಕ್ ಮಾಡಬೇಕಾಗುತ್ತೆ. SSLC ಅಫಿಷಿಯಲ್ ವೆಬ್ಸೈಟ್ ಅಥವಾ KRResult.NIC.in ಆ ವೆಬ್ಸೈಟಲ್ಲಿ ನೀವು ಭೇಟಿ ನೀಡಬೇಕಾಗುತ್ತೆ. ಮೌಲ್ಯಮಾಪನ ಕಾರ್ಯ ಅಥವಾ ವ್ಯಾಲ್ಯೂಯೇಷನ್ ಕಾರ್ಯ ತಡವಾಗಿ ಪೂರ್ಣಗೊಂಡಿದೆ, ಸ್ವಲ್ಪ ಲೇಟ್ ಆಗಿದೆ. ಅದಕ್ಕಾಗಿ ಬಳಿಕ ಮೌಲ್ಯಮಾಪನ ನಂತರ ಸಣ್ಣಪುಟ್ಟ ಕೂಡ ದೋಷಗಳು ಕೂಡ ಇರ್ತವೆ, ಅದನ್ನು ಕೂಡ ಸರಿಪಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ರಿಸಲ್ಟ್ ಕೊಡಲು ಸಿದ್ಧತೆ ಕೂಡ ಮಾಡ್ಕೊತಿದ್ದಾರೆ. ರಿಸಲ್ಟ್ ಘೋಷಣೆ ಮಾಡಲು ಸಿದ್ಧತೆ ಕೂಡ ಮಾಡ್ಕೊತಿದ್ದಾರೆ. May 19 ಹೊತ್ತಿಗೆ ನಿಮಗೆ ರಿಸಲ್ಟನ್ನು ಘೋಷಣೆ ಮಾಡಲಾಗುವುದು ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರು ಕೂಡ ತಿಳಿಸಿರುತ್ತಾರೆ. ನಂತರ ಅವರು ಏನು ಹೇಳ್ತಾರೆ ಅಂದರೆ, ಫಲಿತಾಂಶ ಪ್ರಕಟಿಸುವ ಬಗ್ಗೆ ಶಿಕ್ಷಣ ಸಚಿವರು ಬಿ ಸಿ ನಾಗೇಶ್ವರ ಅವರು ಚರ್ಚಿಸಿ ದಿನಾಂಕ ಪ್ರಕಟಿಸಲು ಮಂಡಳಿ ಅಧಿಕಾರಿಗಳಿಗೆ ತೀರ್ಮಾನ ನಾವು ಹೇಳಿದ್ದೀವಿ. ಕಳೆದ March 28 April 11 SSLC ಪರೀಕ್ಷೆ ಕೂಡ ನಡೆದಿತ್ತು. ಈ ಬಾರಿ ಒಟ್ಟು 15,387 ಶಾಲೆಗಳ 8.73 ಲಕ್ಷ ವಿದ್ಯಾರ್ಥಿಗಳು SSLC ಪರೀಕ್ಷೆ ಬರೆದಿದ್ದಾರೆ. ರಾಜ್ಯದ 3,446 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಕೂಡ ನಡೆಯಲಾಗ್ತಿತ್ತು. ಸುಮಾರು 234 ಕೇಂದ್ರಗಳಲ್ಲಿ ನಡೆದ ಮೌಲ್ಯಮಾಪನ ಪ್ರಕ್ರಿಯೆ 63,796 ಶಿಕ್ಷಕರು ಕೂಡ ಭಾಗಿಯಾಗಿರ್ತಾರೆ. ಈಗ ನಿಮಗೆ ಸಣ್ಣಪುಟ್ಟ ದೋಷಗಳಾಗಿರ್ತವೆ, ರಿಸಲ್ಟ್ ವ್ಯಾಲ್ಯೂಯೇಷನ್ ಸ್ವಲ್ಪ ಲೇಟ್ ಆಗಿರುತ್ತೆ, ತಾಂತ್ರಿಕ ದೋಷ ಇರೋ ಕಾರಣ May 19 ಹೊತ್ತಿಗೆ ನಿಮಗೆ ರಿಸಲ್ಟ್ ಘೋಷಣೆ ಮಾಡಲಾಗುವುದು ಅಂತೇಳಿ ಶಿಕ್ಷಣ ಸಚಿವರು ಅಧಿಕೃತವಾಗಿ ತಿಳಿಸಿರುತ್ತಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.